ಈಗ ನಾವೆಲ್ಲ ಹೋಗ್ತಿದೀವಿ ಏನ ಯಾವ ಮಾಲ್ ಬ್ಲೂ ಕಲರ್ ಮಾಲ್ ಹೋಗ್ತಿದ್ಯಾ ಲೂಲು ಮಾಲ್ ತಾನೆ ಹೇಳಿದ್ ನೀನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿಮ್ಮ ಸಮಿತಾ ನವೀನ್ ಇವತ್ತಿನ ಒಂದು ಲಾಗಲ್ಲಿ ನಾನು ಲೂಲು ಮಾಲ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಸದ್ಯಕ್ಕೆ ಇಬ್ಬರು ಡೆನಿ ಮನೆ ರೀತಿ ರೆಡಿ ಆಗಿದ್ದೀವಿ ಸೊ ಮನೆ ಲೂಲು ಮಾಲ್ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಮಳೆ ಬಂದು ಹೋಗಿದೆ ಸೊ ಬೈಕಲ್ಲೇ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಬಾಯ್ ಚಿಂಕು ಬಾಯ್ ಬರಬೇಕಾ ಫಸ್ಟ್ ಟೈಮ್ ಕರಿತಾ ಇದೆಯಾ ಓಕೆ ಫ್ರೆಂಡ್ಸ್ ನಾವೀಗ ಹೋಗ್ತಾರದು ಬಂದು ರಾಜನಗರಲ್ಲಿರುವಂಥ ಲಲ್ಲು ಮಾಲ್ಗೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತ ಟೈಮೇ ಕೂ ಬರ್ತಾ ಇರಲಿಲ್ಲ ಆ್ಯಂಡ್ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಹೋಗಿದ್ವಿ ಬಟ್ ಆಮೇಲೆ ಹೋಗೋಕೆ ಆಗಿರಲಿಲ್ಲ ಆ್ಯಂಡ್ ನಮ್ಮನೆಯಿಂದ ಇದು 10 ಕಿಲೋಮೀಟರ್ಸ್ ಇದೆ ಸೊ ಈ ಬ್ರಿಡ್ಜ್ ಕೆಳಗಡೆ ಹೋಗಿ ಲೆಫ್ಟ್ ತೊಗೊಂಡ್ರೆ ಮಾಲ್ ಸಿಗುತ್ತೆ ನಮಗೆ ನಾವು ಗಾಡಿನ ಪಾರ್ಕ್ ಮಾಡಿ ಈಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ ಬನ್ನಿ ಮಾಲ್ ಯಾವ ರೀತಿ ಹೇಗಿದೆ ನೋಡ್ಕೊಂಡು ಬರೋಣ ನಾವು ಹೋಗಿ ಬಂದು ಸಂಜೆ 4 o'clock ಮೇಲೆ ಆಗಿತ್ತು ಸೊ ನನ್ನ ಮಗನಿಗಂತೂ ಮಾಲ್ಗೆ ಹೋಗ್ಬಿಟ್ರೆ ತುಂಬಾ ಖುಷಿ ಅವನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಅವ್ನು ನಮ್ಮ ಜೊತೆ ಇರೋದೇ ಇಲ್ಲ ಓಡಾಡ್ತಾ ಇರ್ತಾನೆ ತುಂಬಾ ನೀವು ನೋಡ್ತಾ ಇರ್ಬೋದು ನನಗಂತೂ ಲೈಟಿಂಗ್ಸ್ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ವರ್ಕ್ ತುಂಬಾ ಇಷ್ಟ ಆಯಿತು ನನಗೆ ಸೊ ಸಿಕ್ಕಾಪಟ್ಟೆ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ನಾನಂತೂ ಇದೇ ಫಸ್ಟ್ ಟೈಮ್ ಬಂದಿದ್ದು ಫಿನಿಕ್ಸ್ ಮಾರ್ಕೆಟ್ ಸಿಟಿಗೆ ಹೋಗಿದ್ದೆ ಅಲ್ಲಿ ಬಟ್ ಅದಕ್ಕಿಂತ ದೊಡ್ಡದಾಗಿದೆ ಇದು 14 acres ಇದನ್ನು ಬಿಲ್ಡ್ ಮಾಡಿದ್ದಾರೆ 5 floors ಇದೆ ಹಾಗೆ 132 stores ಇದ್ದಾವೆ ಇದರಲ್ಲಿ ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಅಂತಲೇ ಹೇಳ್ಬೋದು ಲೂಲು ಮಾಲಲ್ಲಿ ಆ್ಯಂಡ್ ಈ ಮಾಲ್ಗಂತೂ ತುಂಬ ಜನ ನೋಡೋದಕ್ಕಂತಲೇ ಬರ್ತಾರೆ ಶಾಪಿಂಗ್ ಮಾಡೋದಕ್ಕಿಂತ ಅಷ್ಟು ದೊಡ್ಡದಾಗಿದೆ ಇದು ಆ್ಯಂಡ್ ಇಲ್ಲಂತೂ ನಿಮಗೆ ಎಲ್ಲ ಥರ ಗ್ರಾಸರಿ ಐಟಮ್ಸ್ ಸಿಗುತ್ತೆ ನಿಮಗೆ ಸೊ ತುಂಬಾ ದೊಡ್ಡದಾಗಿದೆ ಹೈಪರ್ ಮಾರ್ಕೆಟ್ ಅಂತೂ ಮಾಲ್ ಅಂದಮೇಲೆ ಈ ರೀತಿ ಅಟ್ರಾಕ್ಷನ್ಗೆ ಏನಾದರೂ ಒಂದು ಮಾಡಿರ್ತಾರೆ ಇದು ಚೇಂಜ್ ಮಾಡ್ತಾ ಇರ್ತಾರೆ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ಸೊ ಕಿಡ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಫೋಟೋ ಹಿಡಿತಾರೆ ನಮ್ಮ ಹಸ್ಬೆಂಡ್ ಸಿಕ್ಕಾಪಟ್ಟೆ ಲಕ್ಸೂರಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಮಾಲು ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಥರ ಕ್ಯಾಟಗರಿ ಸ್ಟೋರ್ಸ್ ಇದೆ ಫುಡ್ಡು ಮೇಕಪ್ಪು ಗ್ರಾಸರಿ ಎಲ್ಲ ಥರ ಸ್ಟೋರ್ಸ್ ಇದೆ ಎಲ್ಲ ಥರ ಐಟಮ್ಸ್ ಒಂದೇ ಕಡೆ ಸಿಕ್ಕಿದಾಗ ಶಾಪಿಂಗ್ ಮಾಡೋದಕ್ಕೂ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಸೊ ಸ್ವಲ್ಪ ಕಾಸ್ಟ್ಲಿ ಆಗಿರ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಎಲ್ಲ ಥರ ಬ್ರ್ಯಾಂಡ್ಸ್ ಇದೆ ಅಂತ ಹೇಳ್ಬೋದು ಲೂಲು ಫ್ಯಾಷನ್ ಸ್ಟೋರ್ ಇಲ್ಲೂ ಅಷ್ಟೇ ಎಲ್ಲ ಥರ ಬ್ರ್ಯಾಂಡೆಡ್ ಸಿಗುತ್ತೆ ಲೂಲು ಮಾಲ್ ಅವ್ರದ್ದೆ ಇದೊಂದು ಲೂಲು ಫ್ಯಾಷನ್ ಅಂತ ನನ್ನ ಮಗ ಅಂತೂ ಫಾಸ್ಟಾಗಿ ಹೋಗಿ ಹೋಗಿ ಬೀಳ್ತಾನೆ ಇರ್ತಾ ಇದ್ದ ಅವ್ನು ಬೇಕು ಅಂತ ಆಟ ಮಾಡ್ಕೊಂಬಿಟ್ಟಿದ್ದ ಅದನ್ನು ಸ್ಕಿಡ್ಡಾಗಿ ಬೀಳೋದನ್ನು ಚಿಂಕು ಮಕ್ಕಳಿಗಂತೂ ಈ ರೀತಿ ಅಟ್ರಾಕ್ಷನ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ತುಂಬ ಇಷ್ಟ ಆಯಿತು ಇದೊಂದು ನನ್ನ ಮಗ ಅಂತ ನೋಡ್ಕೊಂಡು ನಿಂತ್ಕೊಂಡೇ ಬಿಟ್ಟಿದ್ದೆ ಅಲ್ಲಿ ಏನದು Thank you.
ಸ್ವಲ್ಪ ಲೋಟ ಕ್ಲಿಯರ್ ತರ ಇದೆ. ರೆಡ್ ಕಲರಾ ಬೇಕಾ ನಿಂಗೆ? ಓಕೆ ತಗೋ. ಇಲ್ಲಿ ನೋಡಿ ಈ ಗಡಿಯಾರ ಎಲ್ಲ ಹ್ಯಾಂಡ್ ಮೇಡಿಂದ ಮಾಡಿರೋದು. ಹೋಮ್ ಡೆಕೋರೇಷನ್ ಐಟಮ್ಸ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಅಂಡ್ ಸ್ವಲ್ಪ ಕಾಸ್ಟ್ಲಿನೂ ಅಂತ ಅನ್ಸುತ್ತೆ. ಈಗ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಇದೆ ಸ್ಟ್ಯಾಚಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬಾ ಕಾಸ್ಟ್ಲಿ. ಅಂಡ್ ನೆಕ್ಸ್ಟ್ ಬಂದು ಗೇಮ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬಂದು ಮಿನಿ ವಂಡರ್ಲಾ ಅಂತಾನೆ ಕರೀತಾರೆ, ಆ ರೀತಿಯಾಗಿದೆ. ಡ್ರೈ ಗೇಮ್ಸ್ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ಬಂದು ಆಡಬೇಕು ಅಂದರೆ ಫಸ್ಟ್ ಕೂಪನ್ ತೊಗೊಬೇಕು, ಕಾರ್ಡ್ ಕೊಡ್ತಾರೆ, ಮಿನಿಮಮ್ 500 rupees ರೀಚಾರ್ಜ್ ಮಾಡಬೇಕು, 90 rupees ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ಅದು 590 rupees ಆಗುತ್ತೆ. ಸೊ ಯಾವುದೊಂದು ಗೇಮ್ ಆಡಬೇಕಂದ್ರೆ ನಾವು ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ನಾವು ಅಲ್ಲಿ ಗೇಮನ್ನು ಆಡ್ಬೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ಇಲ್ಲೇನು ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಗೇಮ್ಸನ್ನು ಆಡ್ಬೋದು. ಎಲ್ಲರೂ ಆಡೋ ಥರ ಈ ಒಂದು ಗೇಮ್ಸ್ ಇದ್ದಾವೆ ಇಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ 5 to 7 years ಬೇಬೀಸ್ಗೆ, ಹಾಗೆ 10 years ಬೇಬಿಗೆ, ಮತ್ತು ದೊಡ್ಡವ್ರಿಗೆ, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ಸ್ ಗೇಮ್ಸ್ ಇದ್ದಾವೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಕರ್ಕೊಂಬಂದರೆ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಸೊ ಒಮ್ಮೆ ನೀವು ಭೇಟಿ ಕೊಟ್ಟು ಈ ಒಂದು ಪ್ಲೇಸ್ನ ಎಂಜಾಯ್ ಮಾಡಿ ಅಂತ ಹೇಳ್ಬೋದು. ಇಡೀ ಮಾಲಲ್ಲಿ ಇಲ್ಲಿರೋಷ್ಟು ಕ್ರೌಡು ಇಡೀ ಮಾಲಲ್ಲಿ ಎಲ್ಲೂ ಇರೋದಿಲ್ಲ, ಅಷ್ಟು ಜನ ಇಲ್ಲಿರ್ತಾರೆ. ನನ್ನ ಮಗ ಅಂತೂ 2 times ಮಿಸ್ ಆಗಿಬಿಟ್ಟಿದ್ದ, ಹುಡ್ಕೋಷ್ಟು ಸುಸ್ತಾಗ್ಬಿಟ್ವಿ ನಾವು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇರ್ತಾ ಇದ್ದ, ಅವನು ಕೈ ಇಟ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ, ಓಡೋಗ್ತಾ ಇದ್ದ ಅವನು. ಸೊ ಮಕ್ಕಳನ್ನ ಕರ್ಕೊಂಬಂದರೆ ಹುಷಾರಾಗಿರಿ, ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಲೈಟಾಗಿ ತಿನ್ಕೊಂಡು ಬರೋಣ ಅಂತ ಹೇಳಿ ಫುಡ್ ಕೋರ್ಟ್ಗೆ ಹೋದ್ವಿ. ಫುಡ್ ಕೋರ್ಟ್ ಅಂತೂ ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಡಾಮಿನೋಸಲ್ಲಿ ಪಿಜ್ಜಾ ತಿನ್ಕೊಂಡು ಮತ್ತೆ ನಾವು ಇನ್ನೂ ಗೇಮ್ಸ್ ಅಷ್ಟು ಕವರ್ ಮಾಡಿರಲಿಲ್ಲ, ಹಾಗಾಗಿ ಮತ್ತೆ ಗೇಮ್ ಝೋನ್ಗೆ ಬಂದ್ವಿ ನಾವು. ಸೊ ಬನ್ನಿ ಹಾಗೆ ಫುಲ್ ನೋಡ್ಕೊಂಡು ಬರೋಣ ಹೇಗಿದೆ ಅಂತ.
ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿರೋ ಮಾಲೆಲ್ಲ ನಾನು ಕವರ್ ಮಾಡಿದ್ದೀನಿ, ಎಲ್ಲ ಮಾಲ್ಗಳಿಗೂ ಹೋಗಿದ್ದೀನಿ, ಬಟ್ ಈ ರೀತಿ ಗೇಮ್ಸ್ ಎಲ್ಲೂ ಇಲ್ಲ. ಇಲ್ಲಿ ಮಿನಿ ವಂಡರ್ಲ ನೋಡಿದಾಗೆ ಆಗುತ್ತೆ. ಸಿಕ್ಕಾಪಟ್ಟೆ ಡ್ರೈ ಗೇಮ್ಸ್, ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನೋಡೋದಕ್ಕೆ ಖುಷಿ ಅನಿಸುತ್ತೆ, ನೋಡ್ತಿದ್ರೆ ಬರೋದೇ ಬೇಡ ಅನಿಸುತ್ತೆ. ಸೊ ನೀವು ಒಮ್ಮೆ ಭೇಟಿ ಕೊಟ್ಟು ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಲೈಟಿಂಗ್ಸ್ ಈ ಥರ ಎಲ್ಲ ನೋಡ್ತಿದ್ರೆ ಎಲ್ಲೋ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಈ ಗೇಮ್ ಅಂತೂ ಫುಲ್ ಟಾಪಲ್ಲಿ ಇದು ಕಾಣಿಸುತ್ತೆ, ಇಲ್ಲ ಸಡನ್ನಾಗಿ ನೋಡಿದಾಗ ಶಾಕ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇದು ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಯಾವ ರೀತಿ ಹೋಗ್ತಾಯಿದ್ದಾರೆ ಅಂತ. ಸೊ ಅದು ಟಾಪ್ಗೆ ಹೋದಾಗ ಈ ಒಂದು ಗೇಮ್ ಕಾಣಿಸಿದಂಗೆ. ಇದು ಬಂದು ಔಟ್ಸೈಡ್ ಲುಕ್ಕು, ಆ ಲೈಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣುತ್ತೆ. ಈವ್ನಿಂಗ್ ಟೈಮ್ ಬಂದು ಕುತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ರೀಲ್ಸನ್ನು ಮಾಡಿದ್ದೆ ಮಾಲ್ ಮುಂದೆಗಡೆ, ತುಂಬ ಚೆನ್ನಾಗಿತ್ತು ವ್ಯೂಸ್ ಮಾತ್ರ ಅದು. ಆ್ಯಂಡ್ ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಗೊತ್ತಿಲ್ಲ ಅಂತಂದರೆ ಲಾಕ್ಸಿಸ್ ಸಾನ್ವಿತಾ ನನ್ನ ಐ ಡಿ, ಸೊ ನನ್ನ ಪ್ರೊಫೈಲಲ್ಲಿ ಹಾಕಿದ್ದೀನಿ, ಒಮ್ಮೆ ಚೆಕ್ ಮಾಡಿ ನೀವು ಹೋಗಿ ನೋಡ್ಬೋದು. ನಾವಂತೂ ಇಲ್ಲೇ ತುಂಬ ಫೋಟೋಸನ್ನು ತೊಗೊಂಡು, ಹಾಗೆ ಆ ಬಟರ್ಫ್ಲೈ ಇದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗಂತೂ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋದ್ವಿ ನಾವಿಲ್ಲಿಂದ. ಇಲ್ಲಿ ಬಂದು ಈ ಸ್ಟೆಪ್ಸು ತುಂಬ ಅಟ್ರಾಕ್ಟಿವಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆ ಆಗ್ಬೋದು, ವಿಡಿಯೋಗೆ ಹೋಗ್ಬೋದು. ಹೀಗೆ ಔಟ್ಸೈಡ್ ಕುತ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹೇಳ್ದ, ಮತ್ತೆ ಮಾಲ್ಗಡೆ ಹೋಗಿ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ ಅವನಿಗೋಸ್ಕರ. ಇವತ್ತಿನ ಲುಲು ಮಾಲ್ ಲಾಗ್ ಇಷ್ಟೇ. ಸೊ ಇವತ್ತಿನ ಲಾಗ್ ಹಿಂಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದೆ ಒಂದು ಒಳ್ಳೆದಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್.